ನಾನು ಸಿದ್ಧಾರ್ಥ್. ನೀವಾ? ನಾನು ಯಾರೋ ಕಳ್ಳ ಬಂದಿದ್ದಾನೆ ಅನ್ಕೊಂಡೆ. ಇದ್ಯಾಕ್ ನೀವು ಲೈಟ್ ಹಾಕೊಳ್ಳದೆ ಒಳ್ಳೆ ಭೂತ ನಿಂತಂಗ್ ನಿಂತ್ಕೊಂಡಿದ್ದೀರಾ? ನಾನು ಭೂತನಾ? ಮತ್ತಿನ್ನೇನು ಸಿದ್ಧಾರ್ಥವ್ರೆ, ಇದೇನಿದು ರಕ್ತ? ರಕ್ತನ ಎಲ್ ಕಾವ್ಯ? ಮೂಗಲ್ ರಕ್ತ ಬರ್ತಿದೆ. ಅಯ್ಯೋ, ರಕ್ತನೇ. ಹ್ಮ್, ರಕ್ತನೇ. ಮತ್ತಿನೇನು, ಕತ್ಲಲ್ಲಿ ಓಡಾಡಿದ್ರೆ ಗೋಡೆಗೆ ಹೊಡ್ಕೊಂಡು ರಕ್ತ ಬರ್ದೇ ಇರತ್ತಾ? ಯಾರು? ನಾನಾ? ಮತ್ತಿನ್ ಯಾರಿಗೆ ಏಟ್ ಆಗಿರೋದು? ಬನ್ನಿ ಕುತ್ಕೊಳ್ಳಿ. ಮಕ್ಳು ತರ ಆಡ್ತಿದ್ದೀರಾ? ನಾನಾ? ಹ್ಮ್, ನೀವೇ. ಕಾವ್ಯ, ಇದೇನ್ ಮಾಡ್ದೆ? ಗಾಯ ಆಗಿರೋದು ಒಳಗ್ತಾನೆ, ಮೇಲ್ ಯಾಕೆ ಪ್ಲಾಸ್ಟರ್ ಹಾಕಿದ್ಯಾ? ಮತ್ತಿನೇನು, ಮೂಕೊಳಗಡೆಗೆ ಪ್ಲಾಸ್ಟರ್ ಹಾಕಕ್ಕಾಗತ್ತಾ? ಮೇಲ್ ಹಾಕಿದ್ರೆ ನೀವು ಮೂಗ್ನ ಮುಟ್ಕೊಳ್ಳಲ್ಲ, ಸೊ ಒಳಗಡೆ ಇರೋ ಗಾಯ ಬೇಗ ವಾಸಿ ಆಗತ್ತೆ ಅಷ್ಟೇ. ಎಂತ ಲಾಜಿಕ್ ಕಾವ್ಯ, ಯು ಆರ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಸಿದ್ಧಾರ್ಥ್ ಅವ್ರೆ. ಅಚ್ಚರಿ, ನೀವ್ ಎಲ್ಲಿ ಗುದ್ಕೊಂಡ್ರಿ? ನಾನು ಗುದ್ಕೊಂಡ? ಅಚ್ಚರಿ, ಈ ರೀತಿ ನಿದ್ರೆ ನಡೆಯೋ ಕಾಯಿಲೆ ಯಾವಾಗಿಂದ ಇರೋದ್ ನಿಂಗೆ? ಪಿಲ್ಲೋ ತಗೊಂಡು ಹೊರಗಡೆ ಎಲ್ಲಿ ಹೋಗಿದ್ದೆ? ಅದು ಹಾ, ಅಂಜು ದಿಂಬೇಕು ಅಂತ ಹೇಳಿದ್ಲು, ಅದನ್ ಕೊಡಕ್ಕೆ ಅಂತ ಹೋಗಿದ್ದೆ. ಆಮೇಲೆ ಏನಾಯ್ತೋ ನೆನ್ಪೇ ಇಲ್ಲ. ಸರಿ, ನಾನ್ ಮಲ್ಕೋತೀನಿ, ನೀವು ಮಲ್ಕೊಂಬಿಡಿ. ಗುಡ್ ನೈಟ್. ನನ್ನ ಪಾಲಿಗೆ ಲಕ್ಷ್ಮಿ ಲಕ್ಷ್ಮಿ, ವೈ ಡೋಂಟ್ ಯು ಟಚ್ ಮೀ ಟಚ್ ಮೀ ಟಚ್ ಮೀ. ನನ್ನ ಪಾಲಿಗೆ ಲಕ್ಷ್ಮಿ ಲಕ್ಷ್ಮಿ, ವೈ ಡೋಂಟ್ ಯು ಟಚ್ ಮೀ ಟಚ್ ಮೀ ಟಚ್ ಮೀ. ಲವ್ ಮಾಡಿ ನಮ್ಮ ಹೆಂಗಾರ ಚೂರು ಉದ್ಧಾರ ಮಾಡೆ ಲಕ್ಷ್ಮಿ, ವೈ ಡೋಂಟ್ ಯು ಟಚ್ ಮೀ ಟಚ್ ಮೀ ಟಚ್ ಮೀ. ಅಂಜು, ಎಲ್ಲೋದ್ರು ಇವರು? ಅಂಜು, ಎಲ್ಲೋದ್ರು ಇವರು? ಅಲ್ಲೂ ಇಲ್ವಲ್ಲ, ಬೆಳಗ್ಗೆ ಬೆಳಗ್ಗೆ ಆಫೀಸ್ಗೆ ಏನಾದ್ರು ಹೋಗ್ಬಿಟ್ರ? ಅಂಜು, ಅಂಜು. ಗುಡ್ ಮಾರ್ನಿಂಗ್, ಹ್ಯಾವ್ ಅ ನೈಸ್ ಡೇ. ಇದು ಕಾವ್ಯದೇ ಕೆಲಸ ಇರಬೇಕು, ಹೌ ಸ್ವೀಟ್.
ಸಿದ್ಧಾರ್ಥವ್ರೆ, ಕಾಫಿ. ಥ್ಯಾಂಕ್ ಯು. ಕಾವ್ಯ, ಈ ಶರ್ಟ್ ಅಲ್ಲಿ ನಾನು ಹೇಗ್ ಕಾಣಿಸ್ತಿದ್ದೀನಿ? ಓ, ಸೂಪರ್ ಆಗಿ ಕಾಣ್ತಿದ್ದೀರಾ. ನೀವ್ ಹೀಗೆ ಏನಾದ್ರೂ ಆಫೀಸಿಗೆ ಹೋದ್ರೆ ಎಲ್ರು ನಿಮ್ಮನ್ನ ನೋಡಿ ನಗ್ತಿರ್ತಾರೆ. ಯಾಕೆ ಕಾವ್ಯ, ನನ್ ಚೆನ್ನಾಗಿ ಕಾಣಿಸ್ತಿಲ್ವಾ? ನೀವ್ ಹೇಗ್ ಕಾಣ್ತಿದ್ದೀರಾ ಅಂತ ನಾನ್ ನಿಮಗ್ ಹೇಳದ್ಕಿಂತ ಒಂದ್ಸಲ ನೀವೇ ನಿಮ್ಮನ್ನ ಕನ್ನಡಿಲ್ ನೋಡ್ಕೊಂಬಿಡಿ. ಬಟನ್ಸ್ ಎಲ್ಲ ಉಲ್ಟಾ ಹಾಕೊಂಡ್ಬಿಟ್ಟಿದ್ದೀನಿ. ಒಂದ್ ನಿಮಿಷ ಇರಿ. ಅಲ್ಲ ಸಿದ್ಧಾರ್ಥ್ ಅವ್ರೆ, ಆಫೀಸ್ಗೆ ಏನು ಟೈಮ್ ಆಗಿಲ್ಲ. ಏನ್ ಅರ್ಜೆಂಟ್ ಇತ್ತು ಅಂತ ಹೀಗ್ ಚಿಕ್ಕ ಮಕ್ಳ ತರ ಹಾಕೊಂಡಿದ್ದೀರಾ? ಇಷ್ಟು ವರ್ಷ ರಾಂಗ್ ಆಗದೆ ಇರೋ ಬಟನ್ಸ್ ಇವತ್ತು ರಾಂಗ್ ಆಗಿದೆ ಅಂದ್ರೆ ಏನಿರ್ಬೋದು? ಏನಂದ್ರಿ? ನೀನ್ ಹೀಗ್ ಮಾಡ್ಲಿ ಅಂತಾನೆ ನನ್ ಶರ್ಟ್ ಬಟನ್ಸ್ ಹೀಗ ಹಾಕೊಂಡಿದ್ದು ಕಾವ್ಯ. ಏನಿಲ್ಲ ಕಾವ್ಯ, ಯಾವ್ದೋ ಮೂಡಲ್ಲಿ ಹೀಗ್ ಹಾಕೊಂಡ್ಬಿಟ್ಟೆ ಅನ್ಸುತ್ತೆ. ಜೀವನ ಕೂಡ ಹೀಗೆ ಅಲ್ವಾ ಸಿದ್ಧಾರ್ಥ ಅವ್ರೆ, ಮೊದಲನೇ ಹೆಜ್ಜೆನೆ ರಾಂಗ್ ಆಗಿಟ್ರೆ, ತಗೊಳ್ಳೋ ನಿರ್ಧಾರ ತಪ್ಪಾಗಿದ್ರೆ ಇಡೀ ಜೀವನ ಕಷ್ಟ ಪಡ್ಬೇಕಾಗತ್ತೆ. ಹೌದು ಕಾವ್ಯ, ಅದಕ್ಕೆ ಯಾವ್ದೇ ಡಿಸಿಷನ್ ತಗೋಬೇಕಾದ್ರೂ ಸಾವಿರ ಸತಿ ಯೋಚನೆ ಮಾಡಬೇಕು ಅಂತ ಹೇಳೋದು. ಮರೆತು ಬಿಡುವೆನು ಜಗವ ನಡು ನಡುವೆ, ಎಲ್ಲೋ ಹೊರಟರೆ ಎಲ್ಲೋ ತಲುಪಿರುವೆ. ಎಂತ ಚಂದ ದೂರದಿಂದ ನೀನು ನೀಡೋ ಹಿಂಸೆ, ಸಾರಿ ಕಾವ್ಯ, ನಾನು ರಾಂಗ್ ಟೈಮಿಂಗ್ ಅಲ್ಲಿ ಬಂದೆ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ. ಅಂಜು, ಪರವಾಗಿಲ್ಲ, ಏನಾದ್ರೂ ಬೇಕಿತ್ತಾ? ಕಾವ್ಯ, ನೀ ಅಂತ ದಿಂಬಿಸ್ಕೊಳಕ್ ಬಂದಿರ್ಬೇಕು. ಅಲ್ಲ, ಪಿಲ್ಲೋ ತಗೊಂಡು ಹೊರಗಡೆ ಎಲ್ಲಿ ಹೋಗಿದ್ದೆ? ಅದು ಹಾ, ಅಂಜು ದಿಂಬೇಕು ಅಂತ ಹೇಳಿದ್ಲು, ಅದನ್ ಕೊಡಕ್ಕೆ ಅಂತ ಹೋಗಿದ್ದೆ. ದಿಂಬ ಅವ್ರೇನೋ ತಮಾಷೆ ಮಾಡ್ತಿದ್ದಾರೆ. ಅಂಜು, ನೀನ್ ಹೇಳು, ಏನ್ ಬೇಕಿತ್ತು? ಅದು ಸಿದ್ಧಾರ್ಥ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಓ ಹೌದಾ, ಸರಿ ಸರಿ, ನೀವಿಬ್ರು ಮಾತಾಡ್ತೀರಿ, ನಾನು ಹೋಗಿ ತಿಂಡಿಗೆ ರೆಡಿ ಮಾಡ್ತೀನಿ. ಏನ್ ವಿಷಯ ಅಂಜಲಿ? ಅದು ಸಿದ್ಧಾರ್ಥ್, ನಿಮ್ಗೆ ಇವ್ರು ಗೊತ್ತಾ? ಧೀರ ನನ ಧೀರ ನನ ಧೀರ ನನ ಧೀರ ನನ